ಆನ್ ಪೇಜ್ ಬದಲಾಗಿ ಎಕ್ಸ್ಟರ್ನಲ್ ಸ್ಟೈಲ್ಸ್ ಮೂಲಕ ಹೇಗೆ ಇದನ್ನು ಈ ರೀತಿ ಕನ್ವರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಓಕೆನಾ ಈಗ ಇದನ್ನು ಕ್ಲೋಸ್ ಮಾಡಿ ಓಕೆ ಈ ದಿನ ನಾವು ಯಾವುದು ಅಂದರೆ ಈಗ ಲೆಸನ್ ಫೈವ್ ಕಾಪಿ ಮಾಡಿ ಫೈವ್ ಫೈವಲ್ಲಿ ಈಗ ಲೆಸನ್ ಓಕೆ ಓಪನ್ ವಿತ್ ನೋಟ್ ಪ್ಯಾಡ್ ಓಕೆ ಈಗ ನಾವು ಇದು ನಾವು ಆನ್ ಪೇಜ್ ಸ್ಟೈಲ್ ಕೊಟ್ಟು ಈ ರೀತಿ ಪೇಜ್ ಮಾಡ್ಕೊಂಡಿದ್ದೀವಿ ವೆಬ್ ಪೇಜ್ನ ಸ್ಟೈಲ್ ಕೊಟ್ಟಿದ್ದೀವಿ ಈಗ ನಾವೇನಂದರೆ ಈ ಆನ್ ಪೇಜ್ ಸ್ಟೈಲ್ ಇದೆಯಲ್ಲ ಇದನ್ನು ನಾವು ಎಲ್ಲಾನು ರಿಮೂವ್ ಮಾಡೋಣ ಓಕೆ ಸ್ಟೈಲ್ವರೆಗೂ ರಿಮೂವ್ ಮಾಡೋಣ ಈಗ ಸೇವ್ ಕೊಡಿ ಈಗ ನಾವು ಇದನ್ನು ರಿಫ್ರೆಶ್ ಮಾಡಿ ಸೊ ನಮಗೆ ಯಾವುದೇ ರೀತಿ ಇದಕ್ಕೆ ಸ್ಟೈಲ್ ಇಲ್ಲ ಹೌದಾ ಈಗ ನಾವು ಏನು ಮಾಡಬೇಕು ಅಂದರೆ ಆನ್ ಪೇಜ್ ಸ್ಟೈಲ್ ಕೊಡೋ ಬದಲಾಗಿ ಎಕ್ಸ್ಟರ್ನಲ್ ಸ್ಟೈಲನ್ನ ಯಾವ ರೀತಿ ಕೊಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಂದರೆ ಇಲ್ಲಿ ಒನ್ ಕೋಡಿಂಗ್ ಇದೆ ಅದನ್ನು ನೀವು ಟೈಪ್ ಮಾಡಿ ಲಿಂಕ್ ರಿಲೇಷನ್ ಈಸ್ ಈಕ್ವಲ್ ಟು ಸ್ಟೈಲ್ ಶೀಟ್

ಕನೆಕ್ಟ್ ಮಾಡ್ಬೋದು ಓಕೆನಾ ಈಗ ಸೇವ್ ಕೊಡಿ ಕ್ಲೋಸ್ ಮಾಡಿ ಈಗ ನೀವು ಮತ್ತೆ ಈಗ ನೀವು ನೋಟ್ ಪ್ಯಾಡಿಗೆ ಹೋಗಿ ನೋಟ್ ಪ್ಯಾಡಿಗೆ ಹೋಗಿ ಸೇವ್ ಸೇವ್ಯಾಸ್ ಸೇವ್ ಸೇವ್ಯಾಸ್ ಎಲ್ ಫೈವ್ ಅಂದರೆ ಲೆಸನ್ ಫೈವ್ಗೆ ಹೋಗಿ ಇಲ್ಲಿ ಎನ್ ಕೋಡಿಂಗ್ ಯು ಟಿ ಎಪ್ನಿಂದ ಚೇಂಜ್ ಮಾಡಿ ಇಲ್ಲಿ ಆಲ್ ಇಲ್ಲಿ ಏನಂತ ಮಾಡಬೇಕಂದ್ರೆ ನೀವು ಇಲ್ಲಿ ಏನು ಕೊಟ್ಟಿದ್ರ ಸ್ಟೈಲ್ಸ್ ಸಿ ಎಸ್ ಎಸ್ ಅಂತ ಇದೆಯಲ್ಲ ಇದು ಹೀಗೆ ಕಾಪಿ ಮಾಡಿ ಇಲ್ಲಿ ಎಂಟರ್ ಮಾಡಿ ಸೇಮ್ ಇರಬೇಕು ಓಕೆ ಸೇವ್ ಕೊಡಿ ಆಲ್ ಆ ಫೈಲ್ ಒಳಗಡೆ ಹೋಗಿ ನೋಡಿ ಎನ್ ಫೈವ್ ಒಳಗಡೆ ನೋಡಿ ಸ್ಟೈಲ್ ಸಿ ಎಸ್ ಎಸ್ ಓಕೆ ಅದು ಬಂದುಬಿಟ್ಟು ನಮಗೆ ಸಿ ಎಸ್ ಎಸ್ ಆಗಿದೆ ಈಗ ನಾವೇನು ಮಾಡಬೇಕಂದ್ರೆ ಈಗ ಬಿಫೋರ್ ಆಗಿ ನಾವು ಎಡಿಟ್ ಮಾಡಿದ್ದೀವಲ್ವಾ ಅಂದರೆ ಬಾಡಿಗೆ ಯಾವ ಥರ ಸ್ಟ್ರಕ್ಚರ್ ಇರಬೇಕು ಹಾಗೆ ಅಂತ ಅದೇ ರೀತಿ ಇಲ್ಲಿ ಎಡಿಟ್ ಮಾಡಿ ಬಾಡಿ ಕರ್ಲಿ ಬ್ರೆಸಿಸ್ ಹೆಡರ್ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಿದೆ ನೆಕ್ಸ್ಟ್ ಯಾವ್ದು ಮಾಡಿದ್ವಿ ಸೆಕ್ಷನ್ ಸೆಕ್ಷನ್ ನೆಕ್ಸ್ಟ್ ಬಂದ್ಬಿಟ್ಟು ಫೂಟರ್ ಓಕೆ ಈ ರೀತಿ ಮಾಡ್ಕೊಂಡಿದ್ವಿ ಅಲ್ವಾ ಈಗ ನಾವು ಇದು ಲಾಸ್ಟ್ ಟೈಮ್ ಬರೆದಾಗಲೇ ಬರ್ದಿದೀವಲ್ಲ ಅದೇ ರೀತಿ ಫಸ್ಟ್ ಪಾಂಡ್ ಫ್ಯಾಮಿಲಿ ಬಂದ್ಬಿಟ್ಟು ನಮಗೆ ಏರಿಯಲ್ ಕಾಮ ಟೈಮ್ಸ್ ಕಾಮ

ಈಗ ಬಿಫೋರ್ ಈ ಥರ ಇತ್ತಲ್ವಾ ಈಗ ಈ ರೀತಿ ಚೇಂಜ್ ಆಗಿದೆ ಅಂದರೆ ವರ್ಕ್ ಆಗ್ತಿದೆ ಅಂತ ಅರ್ಥ ಅಲ್ವಾ ಎಕ್ಸ್ಟರ್ನಲ್ಲಿಂದ ನಾವು ಫಸ್ಟ್ ಬಿಫೋರ್ ಈ ರೀತಿ ಇತ್ತು ಈಗ ನಾವು ಈ ರೀತಿ ಮಾಡಿದ್ವಿ ಅಂದರೆ ಏರಿಯಲ್ ತಗೊಂಡಿದ್ವಿ ಅದೇ ನಾವು ಏರಿಯಲ್ ಬದಲಾಗಿ ಏರಿಯಲ್ ಬದಲಾಗಿ ಟೈಮ್ಸ್ ಫಸ್ಟ್ ಹಾಕೋಣ ನೋಡಿ ಸೇವ್ ರಿಫ್ರೆಶ್ ಮಾಡಿ ನೋಡಿ ಚೇಂಜ್ ಆಯಿತು ಅಲ್ವಾ ಅಂದರೆ ನಾವು ಏನು ಕೊಡ್ತಾಯಿದ್ದೀವಿ ಇಲ್ಲಿ ಎಕ್ಸ್ಟರ್ನಲ್ ಸ್ಟೈಲ್ಸ್ ಕೊಡ್ತಾ ಇರೋದ್ರಿಂದ ಎಕ್ಸ್ಟರ್ನಲ್ ಶೀಟಲ್ಲಿ ಸ್ಟೈಲ್ಸ್ ಚೇಂಜ್ ಮಾಡ್ತಾ ಇರೋದ್ರಿಂದ ಇದು ಅಪ್ಡೇಟ್ ಆಗ್ತಾ ಇದೆ ಓಕೆನಾ ಈಗ ನಾವು ಫಸ್ಟ್ ಏರಿಯಲ್ ಸೊ ಏರಿಯಲ್ ಈಸ್ ಕಾಮನ್ ಏರಿಯಲ್ ರಿಫ್ರೆಶ್ ಕೊಡಿ ಅಂದರೆ ಈ ರೀತಿ ಇರೋದು ನಮಗೆ ಈ ರೀತಿ ಚೇಂಜ್ ಆಗಿದೆ ಓಕೆ ನೆಕ್ಸ್ಟ್ ಪಾಂಟ್ ಫ್ಯಾಮಿಲಿ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ Background, sorry, background color green. Okay, save refresh. Okay, background color is green. So, green is not good. Light green. So, light green next.

ಕಲರ್ ಗ್ರೇ ನೀವು ಯಾವ ಕಲರ್ ಬೇಕಾದ್ರೆ ಕೊಡ್ಬೋದು ಓಕೆನಾ ಇದ್ರೆ ಇದೇ ಕೊಡಬೇಕಂತ ಇಲ್ಲ ನಿಮಗೆ ನಿಮ್ಮ ವೆಬ್ ಪೇಜು ಯಾವ ರೀತಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ಓಕೆ ಇಲ್ಲಿ ನೋಡಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ ನಮಗೆ ಯಾವುದೇ ರೀತಿ ಎಫೆಕ್ಟ್ ಕಾಣಿಸ್ತಾ ಇಲ್ಲ ಬ್ಯಾಕ್ ಗ್ರೌಂಡ್ ಓಕೆ ಇಲ್ಲಿ ಸ್ಪೆಲ್ಲಿಂಗು ವೆರಿ ಇಂಪಾರ್ಟೆಂಟ್ ಓಕೆ ರಿಫ್ರೆಶ್ ಮಾಡಿ ಬ್ಯಾಕ್ ಗ್ರೌಂಡ್ ಕಲರ್ ಆಯಿತು ್ಕೊಂಡಿರೋ ಮಾರ್ಜಿನ್ ಆಟೋ ಕೊಡೋಣ ಲಾಸ್ಟ್ ಟೈಮ್ ಮಾಡಿರೋ ಹಾಗೇನೆ ಮಾರ್ಜಿನ್ ಲೆಫ್ಟ್ ಆಟೋ ದೆನ್ ಮಾರ್ಜಿನ್ ಆಟೋ ಸೇವ್ ಕೊಡಿ ರೀಫ್ರೆಶ್ ಮಾಡಿ

ಈ ರೀತಿ ವೆಬ್ ಪೇಜ್ ಆಯಿತು ಸೆಕ್ಷನಿಗೂ ಕೂಡ ಅದೇ ರೀತಿ ಸ್ಟೈಲ್ಸ್ನ ಕೊಡೋಣ ಬ್ಯಾಕ್ ಗ್ರೌಂಡ ಸೆಕ್ಷನ್ ಕಾಪಿ ಓಕೆ ರಿಫ್ರೆಶ್ ಈಗ ಇಲ್ಲಿ ನಮಗೆ ಕಲರ್ಗೆ ಸೆಕ್ಷನ್ ಕಲರ್ಗೆ ನಾವೇನು ಮಾಡೋಣ ಅಂದರೆ ಚೇಂಜ್ ಮಾಡೋಣ

2 पिक्सेल ग्रे कट टू पूरा वर्क 하게 ओके ना ನೋಡಿ വർക്ക് ആയി ഓക്കേ ന ಈಗ ನಾವು ഇതിಕ್ಕೆ 패ഡിംഗ് കൊടുക്കണം ഇ 패ഡിംഗ് ಬಂದിട്ട് ഐ തിങ്ക് ഇസ് 3 പิกസൽ ഇസ് മോർ 3 പิกസൽ 패ഡിംഗ് 3 പิกസൽ ഇസ് ഓക്കേ ഇ ഇ

ಸೊ ಸೆವೆನ್ ನೈನ್ ಸೊ ನೈನ್ ಪಿಕ್ಸೆಲ್ ನೈನ್ ಆಯ್ತು ಟೆನ್ ಪಿಕ್ಸೆಲ್ ಟೆನ್ ಪಿಕ್ಸೆಲ್ ಸೊ ಮ್ಯಾಚ್ ಆಯ್ತು ಓಕೆನಾ ಈಗ ನಾವು ಎಕ್ಸ್ಟರ್ನಲ್ಲಿಂದ ಒಂದು ವೆಬ್ ಪೇಜ್ಗೆ ಯಾವ ರೀತಿ ಸ್ಟೈಲ್ಸ್ನ ಚೇಂಜ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಟ್ಯೂಟೋರಿಯಲಲ್ಲಿ ತಿಳ್ಕೊಂಡಿದ್ದೀವಿ ಓಕೆನಾ ಹಾಗೆಯೇ ನೀವು ಕಂಟಿನ್ಯೂ ಆಗಿ ಬರೋ ಈ ವೆಬ್ ಡಿಸೈನಿಂಗ್ ಕುರಿತಾದ ಲೆಸನ್ಗಳನ್ನ ಮಿಸ್ ಮಾಡಿದೆ ನೋಡಿ ಓಕೆನಾ ಫ್ರೆಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್